ಮೊಸಳೆ ಬಂತು, ಮೊಸಳೆ ಎಲ್ಲಿ ಬಂತು ಅಂತ ಯೋಚಿಸ್ತಿದ್ದೀರಾ? ನಗರದ ಪಕ್ಕದಲ್ಲಿ ಕೆರೆ ಇಲ್ಲ, ನದಿಯಂತೂ ಇಲ್ವೇ ಇಲ್ಲ. ಹಾಗಾದ್ರೆ ಮೊಸಳೆ ಎಲ್ಲಿ ಪ್ರತ್ಯಕ್ಷವಾಯ್ತು ಅಂತೀರಾ? ಅದನ್ನ ನಾವು ತಿಳಿಸ್ತೀವಿ. ಹೌದು, ಆ ನಗರವೇ ಹುಕ್ಕೇರಿ. ಅರ್ಜುನವಾಡ ರಸ್ತೆಗೆ ಹೊಂದಿಕೊಂಡಿರುವ ಹಳ್ಳದ ಪಕ್ಕದ ಬಾವಿಯಲ್ಲಿ ಒಂದು ವಾರದಿಂದ ಮೊಸಳೆ ಪ್ರತ್ಯಕ್ಷವಾಗುತ್ತಿದೆ. ಇದನ್ನ ಗಮನಿಸಿದ ಅಲ್ಲಿನ ನಿವಾಸಿಗಳು ಭಯಭೀತರಾಗಿ ಜನರನ್ನ ಕರೆದು ಮೊಸಳೆಯನ್ನ ತೋರಿಸುತ್ತಿದ್ದಾರೆ. ಆದ್ರೆ ಮೊಸಳೆಯನ್ನ ತೋರಿಸುವಷ್ಟರಲ್ಲೇ ಜನರ ಗದ್ದಲಕ್ಕೆ ಮೊಸಳೆ ನೀರಿನಲ್ಲಿ ಮಾಯವಾಗುತ್ತಿದೆ. ಮೊಸಳೆಯನ್ನು ಕಂಡ ಸಾರ್ವಜನಿಕರು ಸುಮಾರು 6 ಅಡಿ ಉದ್ದವಿದ್ದ ಮೊಸಳೆಯನ್ನ ನಾವು ಕಂಡಿದ್ದೇವೆ ಎಂದು ಹೇಳಿದ್ದಾರೆ. ಹೊಲಕ್ ಹೊಂಟಿದ್ದೀರಿ, ಮೈನ್ ಬಿದ್ದದ ಮೊಸಳೆ ಇಲ್ಲಿ ಬಿದ್ದಿತ್ತ ನೋಡ್ಕೋತ ಹೋಗೋ ಟೈಮ್ದಾಗ್ರಿ. ಅದ್ ಮ್ಯಾಲ ಬಿದ್ದಿತ್ತು ನೋಡಿದಾರ, ಇಬ್ಬರು 3 ಮಂದಿ ಬಂದಾರ ಒಳಗ ಹೋದ್ರಿ. ಒಳಗೋಗಿ ನೋಡ್ಗುಡ್ದ ಒಬ್ಬ ದೋಸ್ತನ ಕರೆ ಹಾಕಿದ್ರೆ ಕೈ ಗುಡ್ದ ಉಲುಕಿದ ಹಳದಾ ಜಿಗಿತ್ತು. ಹಳದಾ ಜಿಗದ ಪೆಟ್ಟಿಗೆ ನಾವು ಪೊಲೀಸರಿಗೂ ಫೋನ್ ಹಚ್ಚಿದ್ದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಾಗ ಅವ್ರದ್ದು ನಂಬರ್ ಇತ್ತು ಅವ್ರಿಗೂ ಫೋನ್ ಹಚ್ಚಿದ್ದು, ತಹಸೀಲ್ದಾರ್ ಬಾಯಿಗೆ ಮನೆ ಫೋನ್ ಹಚ್ಚಿದ್ದು, ಇವತ್ತೇನು ಹಚ್ಚಿರಕ್ಕಿಲ್ಲ. ಮತ್ತ ಅದ ಪರಿಹಾರ ಏನ ಮಾಡ್ತಾವತ್ತ ಅಂದ್ರೆ ನಾಳೆ ಬಂದ ಪೊಲೀಸರು ಬಂದು ಹೋಗ್ಯಾರ್ರಿ, ಅವರು ಬಂದಾರ ಇಲ್ಲಿ ಅದಾರ್ರಿ. ಮತ್ತ ಅದ ಒಳಗೆ ಹಾದ್ದು ಹೊರಗೆ ಬರಾಕ್ತಾ ಇರಲಿ ಈಗ ಸರ್. ಈಗ ಒಂದು 5-6 ದಿವಸ ಆತಿರಲ್ಲ. ಹಾಂ, ಪೂರ ನೋಡಿದವ್ರಿ, ಮಣ್ಣು ನೋಡಿದವ್ರಿ, ಮಣ್ಣು ಒಂದು 1-2 ಮಂದಿ ನೋಡಿದ್ರೆ ನಾನು ನಂಬಿರ್ಕಿಲ್ರಿ. ಇವತ್ತಂತೂ 5-6 ಮಂದಿ ಪೂರ ನೋಡಿದವ್ರಿ, ನೋಡಿ ಕಂಡಾಬಿಟ್ಟು ದೊಡ್ಡದಿದ್ರಿ. ಇಲ್ಲಿ ಒಳಗೆ ಇದ್ರಿ ಬಯಾಗನ ಇಲ್ಲ, ಅದು ಬಿಸಿಲಿಗೆ ಮುಂಜಾನೆ ಬಂದು ಬೆಳೆದಿದ್ರಿ, ಸಾಯಂಕಾಲ ಬಂದು ಬೆಳೆದೈತಿ. ಆದರೂ ಹಿಡಿಯಾಕದ್ನ ಏನು ಆಸ್ಪತ್ರೆನೇ ಆಗಂಗಿಲ್ಲ ಅಷ್ಟ. ಎಲ್ಲ ತಹಸೀಲ್ದಾರ್ ಬಾಯಿಗೆ ಹೇಳ್ರಿ, ಹಚ್ಕೊಡ್ತಾವಂದ್ರು ಅವ್ರು ಹಚ್ಕೊಡ್ರಿ, ಅವ್ರು ಬಂದ್ರಿ ನೀರಿನಾಗ ಹಿಡಿಯಾಕ ನಮ್ಗೆ ಆಗಂಗಿಲ್ಲ, ನೀರು ಬೋಯಿಸ್ಕೊಡ್ಬೇಕತ್ತಾರ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಅವರು ಬಂದಿರ್ರಿ, ಅವರು ನೋಡ್ರಿ, ನಾಳೆ ಏನಾರ ಮಾಡಿ ಟ್ರೈ ಮಾಡ್ತಾವಂದ್ರಿ. ಅವ್ರು ಏನು ಬಂದಾರ ಈಗ, ಬಂದು ಹೋಗ್ಯಾರ್ರಿ, ಹೊಳೆ ಬಂದಿಲ್ಲರಿ ಯಾರು. ಈಗ ಜನವಸತಿ ಪ್ರದೇಶ ಹತ್ತಿರದಲ್ಲೇ ಇರುವುದರಿಂದ ಯಾವುದೇ ಅನಾಹುತ ಸಂಭವಿಸುವ ಮುಂಚೆಯೇ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕ್ರಮ ಜರುಗಿಸಬೇಕು. ಈಗಾಗಲೇ ಪೊಲೀಸ್ ಇಲಾಖೆಗೆ ವಿಷಯ ತಿಳಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.